ಬೆಳಗಿನ ಶುಭೋದಯ ಇಂದು ನಾವು ಏಳನೇ ತರಗತಿಯ ನಾಲ್ಕನೇ ಗದ್ಯಪಾಠವನ್ನು ನೋಡೋಣ ಪಾಠ ನಾಲ್ಕು ಕೈ ಬರೆಹ ಪಾಠ ಪ್ರವೇಶ ಕನ್ನಡ ಲಿಪಿ ಸೌಂದರ್ಯದ ಬಗೆಗೆ ಅನೇಕ ಕವಿಗಳು ಹೊಗಳಿದ್ದಾರೆ ಕನ್ನಡ ಪ್ರಪಂಚದಲ್ಲಿ ಅತ್ಯಂತ ಸುಂದರವಾದ ಬರೆಹ ಎನ್ನುವ ಖ್ಯಾತಿಯನ್ನ ಪಡೆದಿದೆ ಅದು ಪೂರ್ವಚಂದ್ರನಂತೆ ಮುತ್ತಿನಂತೆ ರೂಪವನ್ನು ಹೊಂದಿದ್ದು ನೋಡುಗರ ಮನವನ್ನ ಸೆಳೆಯುವಂತಿದೆ ಅಂದವಾದ ಬರವಣಿಗೆಗೆ ನಮ್ಮ ವ್ಯಕ್ತಿತ್ವದ ಕನ್ನಡಿ ಶುದ್ಧ ಬರವಣಿಗೆಗೆ ಶುದ್ಧ ವ್ಯಕ್ತಿತ್ವವನ್ನು ಸಿಸ್ತಿನ ಶಿಸ್ತಿನ ಬರವಣಿಗೆಗೆ ಶಿಸ್ತಿನ ಜೀವನವನ್ನು ಸ್ವಚ್ಛ ಬರವಣಿಗೆಗೆ ಸ್ವಚ್ಛ ಮನಸ್ಸನ್ನು ಸೂಚಿಸುತ್ತದೆಂದು ಬಲ್ಲವರು ಹೇಳುತ್ತಾರೆ ಹೀಗಾಗಿ ಸುಂದರವಾದ ಬರವಣಿಗೆಯನ್ನು ರೂಢಿಸಿಕೊಳ್ಳಲು ಸಹಾಯಕವಾಗುವ ವಿಚಾರಗಳನ್ನು ಇಲ್ಲಿ ಚರ್ಚಿಸಲಾಗಿದೆ ನೋಡಿ ಕನ್ನಡ ಲಿಪಿ ಸೌಂದರ್ಯದ ಬಗ್ಗೆ ಅನೇಕ ಕವಿಗಳು ಏನು ನಡೆದರೆ ಹಾಡಿ ಹೊಗಳಿದ್ದಾರೆ ಅದರಲ್ಲಿ ಪ್ರಪಂಚದಲ್ಲಿ ಅತ್ಯಂತ ಸುಂದರವಾದ ಬರೆಹ ಎನ್ನುವ ಖ್ಯಾತಿಯನ್ನು ಪಡೆದಿದೆ ಅದು ಹೇಗಿದೆ ಅಪ್ಪ ಅಂದರೆ ಪೂರ್ಣಚಂದ್ರನ ದುಂಡಾಗಿದೆ ಅಕ್ಷರಗಳು ಹಾಗಾಗಿ ಪೂರ್ಣಚಂದ್ರನಂತೆ ಹಾಗೆ ಮುತ್ತು ಹೇಗಿದೆ ರೌಂಡಾಗಿದೆ ಹಾಗಾಗಿ ಮುತ್ತಿನ ರೂಪವನ್ನು ಹೊಂದಿದ್ದು ನೋಡುಗರ ಮನವನ್ನು ಸೆಳೀತದೆ ಮನಸ್ಸನ್ನು ಸೆಳೆಯುತ್ತದೆ ಹಾಗೆ ಅಂದವಾದ ಬರವಣಿಗೆ ನಮಗೇನಾಗುತ್ತಪ್ಪ ಅಂದರೆ ನೋಡಿ ಅಂದವಾದ ಬರವಣಿಗೆ ನಮ್ಮ ವ್ಯಕ್ತಿತ್ವವನ್ನು ತೋರಿಸುತ್ತೆ ಶುದ್ಧವಾಗಿ ನಾವೇನಪ್ಪ ಅಂದರೆ ಯಾವುದೇ ಅಕ್ಷರಗಳನ್ನು ತಪ್ಪಿಲ್ಲದೆ ಬರೆದ್ರೆ ಅದು ಶುದ್ಧವಾದ ಬರವಣಿಗೆ ಅದು ಶುದ್ಧ ವ್ಯಕ್ತಿತ್ವವನ್ನು ತೋರಿಸುತ್ತೆ ಹಾಗೆ ಶಿಸ್ತಿನ ಬರವಣಿಗೆ ಅಂದರೆ ಯಾವುದೇ ಚಿತ್ತು ಕಾಟು ಮಾಡದೇ ಬರೆದ್ರೆ ಅದು ಶಿಸ್ತಿನ ಜೀವನವನ್ನು ತೋರಿಸುತ್ತೆ ಹಾಗೆ ಸ್ವಚ್ಛ ಬರವಣಿಗೆ ಸ್ವಚ್ಛ ಬರವಣಿಗೆ ಅಂದರೆ ಪುಸ್ತಕವನ್ನು ಹೇಗೆ ನಾವು ಇಟ್ಕೊಳ್ತೀವಿ ಹಾಗೆ ಅಕ್ಷರಗಳನ್ನು ಹೇಗೆ ನಾವು ಪುಸ್ತಕದಲ್ಲಿ ಬರೀತೀವೋ ಅದು ನಾವು ಶುದ್ಧವಾಗಿದ್ದರೆ ಸ್ವಚ್ಛವಾಗಿದ್ದರೆ ಅದನ್ನು ನಾವೇನತ್ತೀವಿ ಸ್ವಚ್ಛ ಮನಸ್ಸನ್ನು ಸೂಚಿಸುತ್ತದೆ ಬಲ್ಲವರು ಹೇಳಿದ್ದಾರೆ ಅಂದರೆ ತುಂಬ ಜನ ಇದನ್ನು ಹೇಳ್ತಾರೆ ತಿಳಿದವರು ಹೀಗಾಗಿ ಸುಂದರ ಬರವಣಿಗೆಯನ್ನು ರೂಢಿಸಿಕೊಡಲು ಸಹಾಯಕವಾದ ವಿಚಾರವನ್ನು ಇಲ್ಲಿ ನಾವು ನೋಡಬಹುದು ಎಂದು ನೋಡಿ ಮಕ್ಕಳೇ ಫಲಕಗಳ ಬರವಣಿಗೆಯನ್ನು ಓದಿರಿ ನಂತರ ಆಯಾ ಫಲಕದ ವಿಷಯವನ್ನು ಕೆಳಗೆ ನೀಡಲಾಗಿರುವ ಚೌಕದಲ್ಲಿ ಯಥಾವತ್ತಾಗಿ ಸ್ಫುಟವಾಗಿ ಬರೆಯಿರಿ ಅಂದರೆ ಮಕ್ಕಳೇ ಫಲಕ ಅಂದರೆ ಒಂದು ಇದು ಒಂದೇ ಫಲಕ ಈ ಒಂದೇ ಫಲಕದಲ್ಲಿ ಕೆಳಗಡೆ ನಿಮಗೆ ಬಾಕ್ಸ್ ಕೊಟ್ಟಿದ್ದಾರೆ ಆ ಬಾಕ್ಸ್ನಲ್ಲಿ ನೀವೇನು ಮಾಡಬೇಕು ಯಥಾವತ್ತಾಗಿ ಅಕ್ಷರಗಳನ್ನು ಇವರು ಹೇಗೆ ಬರೆದಿದ್ದಾರೆ ಅದೇ ಅಕ್ಷರ ಅಂದರೆ ಅದೇ ವಿಷಯವನ್ನು ಇಳಿಸ್ಬೇಕು ಆದರೆ ನಿಮ್ಮ ಅಕ್ಷರಗಳಾಗಿರಬೇಕು ನೀವು ಪುಸ್ತಕವನ್ನು ತೆಗೆದುಕೊಂಡ್ರೆ ಇದು ನಿಮಗೆ ಪಾಠ ಗೊತ್ತಾಗುತ್ತೆ ಮಕ್ಕಳೇ ಅಲ್ಲಿವರೆಗೂ ಈಗ ಹಾಗೆ ನಾನು ಪಾಠವನ್ನು ಮಾಡ್ತಾ ಇರ್ತೀನಿ ನೋಡಿ ಪಿಸುಮಾತಿನ ಗುಂಬಸ್ ಇದು ಬಿಜಾಪುರದಾಗ ಐತಿ ಭಾಳ ದೊಡ್ಡ ಗಾತ್ರದಾಗ ಗ್ವಾಡಿಗಳ ಮ್ಯಾಲ ದೊಡ್ಡದಾದ ಒಂದು ಗೋಲಾಕಾರದ್ದು ಗುಮ್ಮಟ ಐತಿ ಈ ಕಾರಣದಾಗ ಇದಕ್ಕೆ ಗೋಲ್ ಗುಂಬಸ್ ಅಂತ ಹೆಸರು ಬಂದೈತಿ ಗುಮ್ಮಟದಾಗ ಮೆಲ್ಲನ ಮಾತಾಡಿದ್ರು ಆ ದನಿ ಮತ್ತ ಕೇಳಿಸ್ತೈತಿ ಪ್ರತಿಧ್ವನಿ ಆಗ್ತೈತಿ ಈ ಗುಮ್ಮಟದ ವ್ಯಾಸ ಒಂದೂರ ಇಪ್ಪತ್ನಾಲ್ಕು ಅಡಿ ಐತಿ ಒಂದ ತುದಿ ಕುಂತು ಸಾವಕಾಶ ಮಾತನಾಡಿದ್ರು ಎಲ್ಲ ಕಡಿ ಚಲೋ ಕೇಳಿಸ್ತೈತಿ ಇದನ್ನು ಬರೆದವರು ಎಲ್ಲಮ್ಮ ಏಳನೇ ತರಗತಿ ನೋಡಿ ಪಿಸುಮಾತಿನ ಗುಂಬಜ್ ಏನಪ್ಪಾ ಅಂದ್ರೆ ಇದು ಬಿಜಾಪುರದಲ್ಲಿದೆ ನೋಡಿ ಇದು ಪಿಸುಮಾತಿನ ಗುಂಬಜ್ ಇದು ಇದೇನಪ್ಪಾ ಅಂದ್ರೆ ಬಿಜಾಪುರದಲ್ಲಿದೆ ನೋಡಿ ಇದು ಪಿಸುಮಾತಿನ ಮಾತಿನ ಇದು ಬಿಜಾಪುರದಲ್ಲಿದೆ ಹಾಗೆ ಇಲ್ಲಿ ನೋಡಿ ಬಿಜಾಪುರದಲ್ಲಿದೆ ಬಹಳ ದೊಡ್ಡ ಗಾತ್ರದಾಗ ಗ್ವಾಡೆಗಳವು ನೋಡಿ ಬಹಳ ದೊಡ್ಡ ಗಾತ್ರದಲ್ಲಿ ಏನಪ್ಪಾ ಅಂದರೆ ಈ ಗೋಡೆಗಳಿದ್ದಾವೆ ಈ ಗೋಡೆಗಳನ್ನು ನೋಡಬಹುದು ದೊಡ್ಡ ಗಾತ್ರದಲ್ಲಿದ್ದಾವೆ ಹಾಗೆ ನೋಡಿ ಇದು ಗೋಳಾಕಾರದ ಏನು ಗೋಲ್ ಗೋ ಇದಕ್ಕೇನಂತಾರಪ್ಪ ಅಂತಂದರೆ ಏನು ಗ್ವಾಡಿಗಳ ಮೇಲೆ ದೊಡ್ಡದಾದ ಒಂದು ಗೋಳಾಕಾರ ಗುಮ್ಮಟ ಐತಿ ಇದೆ ನೋಡಿ ಗುಮ್ಮಟ ಇದಕ್ಕೇನತ್ರಪ್ಪ ಅಂದರೆ ಗೋಲಾಕಾರದ ಒಂದು ಗುಮ್ಮಟ ಇದು ಗುಮ್ಮಟ ಥರ ಐತಲ್ಲ ಅಂದರೆ ದೊಡ್ಡ ಬಂಡೆ ಥರ ಕಾಣಿಸುತ್ತಲ್ಲ ಮೇಲ್ಗಡೆ ಅದೇ ಥರ ಇದು ಗುಮ್ಮಟ ಅಂತ ಹೇಳ್ತಾರೆ ನೋಡಿ ಈ ಕಾರಣದಾಗ ಇದಕ್ಕೆ ಗೋಲ್ ಗುಂಬಸ್ ಅಂತ ಹೆಸರು ಬಂದೈತಿ ನೋಡಿ ಇದಕ್ಕೆ ಏನಂತ ಹೆಸರು ಬಂದೈತೆಪ್ಪ ಅಂದರೆ ಈ ರೂಪ ನೋಡ್ಬಿಟ್ಟು ಅಂದರೆ ಇದು ಬಹಳ ದೊಡ್ಡ ಗಾತ್ರದ ಗೋಡೆಗಳಿದೆ ಹಾಗೇನಪ್ಪ ಅಂದರೆ ಮೇಲೆ ದೊಡ್ಡದಾದ ಗೋಲಾಕಾರದ ಒಂದು ಗುಮ್ಮಟ ಇದೆ ಹಾಗಾಗಿ ಇದಕ್ಕೇನಪ್ಪ ಅಂದರೆ ಗೋಲ್ ಗುಂಬಸ್ ಅಂತ ಹೇಳ್ಬಿಟ್ಟು ಹೆಸರು ಬಂದಿದೆ ಗುಮ್ಮಟದ ಮೇಲೆ ಏನು ಗುಮ್ಮಟದೊಳಗಡೆ ಏನಪ್ಪ ಅಂದರೆ ಸ್ವಲ್ಪನೇ ಮೆಲ್ಲಗೆ ಮಾತಾಡಿದರೂ ಕೂಡ ಆ ಧ್ವನಿ ಮತ್ತೆ ಮತ್ತೆ ಕೇಳಿಸ್ತೈತೆ ಅಂತ ಅಂದರೆ ಆ ಧ್ವನಿ ನಮಗೆ ಮತ್ತೆ ಮತ್ತೆ ಕೇಳಿಸುತ್ತದೆ ಹಾಗೆ ಪ್ರತಿಧ್ವನಿ ಆಗುತ್ತೆ ಅಂದರೆ ಪ್ರತಿಧ್ವನಿ ಆಗುತ್ತೆ ಅಲ್ಲಿ ಈ ಗುಮ್ಮಟದ ವ್ಯಾಸ ಒನ್ನೂರ ಇಪ್ಪತ್ನಾಲ್ಕು ಅಡಿ ಇದೆ ಈ ಗುಮ್ಮಟದ ವ್ಯಾಸ ಅಂದರೆ ಟೋಟಲ್ ಅದರ ಸುತ್ತ ಎಷ್ಟಿದೆ ವ್ಯಾಸ ಒನ್ನೂರ ಇಪ್ಪತ್ನಾಲ್ಕು ಅಡಿ ಇದರ ಒಂದ ತುದಿಯೊಳಗಡೆ ಅಂದರೆ ಇದು ಒಂದೇ ಒಂದೇ ಮೂಲೆಯಲ್ಲಿ ನಾವು ಕೂತ್ಕೊಂಡು ಸ್ವಲ್ಪ ಸಾವಕಾಶ ಮಾತಾಡಿದರೂ ಕೂಡ ಎಲ್ಲ ಕಡೆ ಚೆನ್ನಾಗಿ ಕೇಳಿಸುತ್ತೆ ಅಂದರೆ ಪ್ರತಿಧ್ವನಿ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಅರ್ಥ ಆಯ್ತಲ್ಲ ಮಕ್ಕಳಿದೋ ನಿಮಗೆ ನೋಡಿ ಮಕ್ಕಳೇ ಇದು ಕಾಳಿ ನದಿ ನೀವೆಲ್ಲರೂ ಕಾಳಿ ನದಿ ನೋಡಿದ್ದೀರಾ ಇಲ್ಲಾಂದರೆ ಈ ಪಿಚ್ಚರ್ ಸಹಿತ ನೀವು ನೋಡ್ಬೋದು ಇದು ಕಾಳಿ ನದಿ ಹಾಗೆ ಕಾಳಿ ನದಿಯ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ ಫಲಕ ಎರಡು ಕಾಳಿ ನದಿ ಕನ್ನಡ ನಾಡು ಹಲವು ನದಿಗಳ ತಾಣ ಅವುಗಳಲ್ಲಿ ಪಶ್ಚಿಮ ಘಟ್ಟದಲ್ಲಿ ಹುಟ್ಟಿ ಹಳಿಯಾಲ ಯಲ್ಲಾಪುರ ತಾಲೂಕುಗಳಲ್ಲಿ ಹರಿದು ಕಾರವಾರದ ಬಳಿ ಅರಬಿ ಸಮುದ್ರವನ್ನು ಸೇರುತ್ತದೆ ನದಿಯ ಮಾರ್ಗ ದಟ್ಟವಾದ ಅರಣ್ಯ ಪರ್ವತಗಳಿಂದ ಕೂಡಿದ್ದು ನೀರಾವರಿಗೆ ಹೆಚ್ಚು ಸಹಕಾರಿಯಾಗಿಲ್ಲ ಕಾಳಿ ಜಲವಿದ್ಯುತ್ ಯೋಜನೆಯ ಮುಖ್ಯ ಜಲಾಶಯವನ್ನು ಸೂಪಾದ ಬಳಿ ನಿರ್ಮಿಸಲಾಗಿದೆ ಕಟ್ಟೆಯ ಎತ್ತರ ಮುನ್ನೂರ ಇಪ್ಪತ್ತು ಆರು ಮುನ್ನೂರ ಇಪ್ಪತ್ತು ಅಡಿಗಳಿದ್ದು ಹತ್ತು ಲಕ್ಷ ಕಿಲೋವ್ಯಾಟ್ ವಿದ್ಯುತ್ ಉತ್ಪಾದನೆಯಾಗುತ್ತಿದೆ ಇದನ್ನು ಬರೆದವರು ಕಲ್ಲೂರಪ್ಪ ಏಳನೇ ತರಗತಿ ನೋಡಿ ಕಾಳಿ ನದಿಯನ್ನು ನೋಡಿ ಹಲ್ ಕನ್ನಡ ನಾಡಿನಲ್ಲಿ ಹಲವಾರು ನದಿಗಳಿವೆ ಆ ಹಲವಾರು ನದಿಗಳಲ್ಲಿ ಕಾಳಿ ನದಿ ಕೂಡ ಒಂದು ಹಾಗೆ ಅವುಗಳಲ್ಲಿ ಏನಪ್ಪ ಅಂದರೆ ಇದು ಪಶ್ಚಿಮ ಘಟ್ಟದಲ್ಲಿ ಹುಟ್ಟಿದೆ ಹಾಗೆ ಹಳಿಯಾಳ ಮತ್ತು ಯಲ್ಲಾಪುರ ಮಾರ್ಗದಲ್ಲಿ ಹರಿದುಬಿಟ್ಟು ಕಾರವಾರದ ಸಮೀಪ ಏನು ಅರಬಿ ಸಮುದ್ರವನ್ನು ಸೇರುತ್ತದೆ ಹಾಗೆ ನದಿಯ ಮಾರ್ಗ ದಟ್ಟವಾಗಿದ್ದರಿಂದ ನದಿಯ ಮಾರ್ಗ ಅಂತಂದು ಹೇಳಿದರೆ ಇದು ನದಿಯ ಮಾರ್ಗ ದಟ್ಟವಾಗಿ ಅರಣ್ಯದ ಮಧ್ಯೆ ಇರೋದರಿಂದ ಹಾಗೆ ಪರ್ವತಗಳ ಮಧ್ಯೆ ಇರೋದರಿಂದ ಏನಪ್ಪಾ ಅಂದರೆ ಇದು ನೀರಾವರಿಗೆ ಹೆಚ್ಚು ಸಹಕಾರಿಯಾಗಿಲ್ಲ ಹಾಗೆ ಕಾಳಿ ಜಲವಿದ್ಯುತ್ ಯೋಜನೆಯ ಮುಖ್ಯ ಜಲಾಶಯವನ್ನು ಸೂಪಾದ ಬಳಿ ನಿರ್ಮಿಸಲಾಗಿದೆ ಅಂದರೆ ಇದೇನಪ್ಪ ಅಂದರೆ ನಾವು ಇದು ಜಲಯು ವಿದ್ಯುತ್ ಉತ್ಪಾದನೆ ಮಾಡಲಿಕ್ಕೆ ಹೆಚ್ಚು ಸಹಕಾರಿಯಾಗಿದೆ ಅದು ಎಲ್ಲಿದೆಯಪ್ಪ ಅಂದರೆ ಇದು ಸೂಪಾದ ಬಳಿ ಇದೆ ನೋಡಿ ಈ ಸೂಪಾದ ಬಳಿ ಏನಪ್ಪ ಅಂದರೆ ಮುನ್ನೂರ ಇಪ್ಪತ್ತು ಇಪ್ಪತ್ತಡಿ ಏನಾಗಿದೆ ಇದಿದೆ ಹಾಗೆ ಇದನ್ನು ಒಂದು ಸಾರಿ ನಾವು ಈ ನೀರನ್ನು ಬಿಟ್ಟಾಗ ಹತ್ತು ಲಕ್ಷ ಕಿಲೋ ವ್ಯಾಟ್ ವಿದ್ಯುತ್ ಉತ್ಪಾದನೆಯನ್ನು ಮಾಡುತ್ತದೆ ಕಾಳಿ ನದಿಯಿಂದ ಹಾಗಾಗಿ ಇದು ಜಲವಿದ್ಯುತ್ ಏನು ಉತ್ಪಾದನೆಗೆ ಹೆಚ್ಚು ಸಹಕಾರಿಯಾಗಿದೆ ಇದರ ಬಗ್ಗೆ ನಾವು ತಿಳಿದುಕೊಂಡ್ವಿ ಸಂಕ್ಷಿಪ್ತವಾಗಿ ಹಾಗೆ ಮುಂದೆ ನೋಡೋಣ ನೋಡಿ ಫಲಕ ಮೂರು ಮೈಸೂರು ಅರಮನೆ ಕನ್ನಡ ನಾಡಿನ ಭವ್ಯ ಸೌಧ ಮೈಸೂರು ಅರಮನೆ ಇದು ಜಗತ್ಪ್ರಸಿದ್ಧ ಹಿಂದೆ ಮೈಸೂರನ್ನು ಆಳಿದ ಒಡೆಯರ್ ವಂಶಜರು ಇದರ ನಿರ್ಮಾತುಗಳು ವಾ ವಾಸ್ತುಶಿಲ್ಪಿಗಳು ಬ್ರಿಟನ್ನಿನ ಹೆನ್ರಿ ಇರ್ವನ್ ಮತ್ತು ಭಾರತದ ರಾಘವನ್ ನಾಯ್ಡು ಅರಮನೆಯ ಹೊರ ಒಳ ನೋಟವು ಸುಂದರ ಪ್ರತಿ ಭಾಗವೂ ಅತ್ಯುತ್ತಮವಾಗಿ ಅಲಂಕೃತಗೊಂಡಿದೆ ರಾತ್ರಿಯ ವೇಳೆ ಲಕ್ಷಾಂತರ ವಿದ್ಯುತ್ ದ್ವೀಪಗಳಿಂದ ಕಂಗೊಳಿಸುತ್ತದೆ ಅಡವಿಯಪ್ಪ ಏಳನೇ ತರಗತಿ ನೋಡಿ ನೀವು ಈಗಾಗಲೇ ಮೈಸೂರು ಅರಮನೆ ನೋಡಿದ್ದೀರಾ ಹಾಗೆ ಮುಂದೆ ನಿಮಗೆ ಈ ಕೋವಿಡ್ ನೈನ್ಟೀನ್ ಹೋದಾದ ಮೇಲೆ ನೀವು ರಜೆ ವೇಳೆ ಮೈಸೂರು ಅರಮನೆಯನ್ನು ನೋಡಿಕೊಂಡು ಬನ್ನಿ ಹಾಗೆ ಮೈಸೂರು ಅರಮನೆ ನೋಡಿ ಅದು ನಾಡಿನ ಭವ್ಯ ಸೌಧ ಭವ್ಯ ಅರಮನೆ ಅಂತ ಹೇಳ್ಬೋದು ಇದು ಜಗತ್ಪ್ರಸಿದ್ಧ ಏನು ಅರಮನೆ ಹಾಗೆ ಇದೇನಪ್ಪ ಅಂದರೆ ಹಿಂದೆ ಮೈಸೂರು ವಂಶ ಏನು ಮೈಸೂರು ವಂಶವನ್ನು ಆಳಿದವರು ಯಾರು ಒಡೆಯರ ವಂಶಜರು ಹಾಗೆ ಇವರು ಅದರ ನಿರ್ಮಾಪಕರು ಹೌದು ಹಾಗೆ ವಾಸ್ತವ ಶಿಲ್ಪಿಗಳು ಯಾರ್ಯಾರಪ್ಪ ಅಂದರೆ ಬ್ರಿಟನ್ನಿನ ಹೆನ್ರಿ ಇರುವನ್ ಹಾಗೆ ಭಾರತದ ರಾಘವನ್ ನೋಡಿ ಇವರು ಬ್ರಿಟನ್ನಿನ ಹೆನ್ರಿ ಇರುವನ್ ಏನಪ್ಪ ಅಂದರೆ ಮೈಸೂರು ಅರಮನೆಗೆ ಏನಪ್ಪ ಅಂದರೆ ವಾಸ್ತುಶಿಲ್ಪಿಗಳಾಗಿದ್ದರು ಹಾಗೆ ಭಾರತದ ರಾಘವನ್ ಕೂಡ ನಾಯ್ಡು ರಾಘವನ್ ನಾಯ್ಡು ಕೂಡ ಆಗಿದ್ದರು ಹಾಗೆ ಅರಮನೆಯ ಹೊರ ಮತ್ತು ಒಳನೋಟ ತುಂಬ ಸುಂದರವಾಗಿದೆ ನೋಡಲಿ ನೋ ನೋಡಲಿಕ್ಕೆ ತುಂಬ ಸುಂದರವಾಗೂ ಕಾಣಿಸುತ್ತೆ ಹಾಗೆ ಒಳಗೂ ಕೂಡ ತುಂಬ ಅಲಂಕೃತವಾಗಿ ಏನೋ ಅತ್ಯುತ್ತಮವಾದರೆ ಅಲಂಕೃತಗೊಂಡಿದೆ ಅಂದರೆ ಅಲಂಕಾರಗಳಿಂದ ಕೂಡಿದೆ ಪ್ರತಿ ಭಾಗವು ಅತ್ಯುತ್ತಮವಾಗಿ ಅಲಂಕೃತಗೊಂಡಿದೆ ಅಂದರೆ ಪ್ರತಿ ಭಾಗವನ್ನು ನೀವು ನೋಡಿದಾಗ ತುಂಬ ಸುಂದರವಾಗಿ ಕಾಣುತ್ತೆ ಮಕ್ಕಳೇ ಹಾಗೆ ನೀವು ನೋಡಿದಾಗ ರಾತ್ರಿ ವೇಳೆ ಏನಪ್ಪ ಅಂದರೆ ಲಕ್ಷಾಂತರ ದೀಪಗಳಿಂದ ಏನಪ್ಪ ಅಂದರೆ ಇದು ಕಂಗೊಳಿಸುತ್ತದೆ ಅಂದರೆ ಹೊಳಿತಾ ಇರುತ್ತೆ ನೋಡಿ ಇದೆಷ್ಟು ಚೆನ್ನಾಗಿ ಹೊಳಿತಾ ಇದೆ ಇವಾಗ ನೀವು ನೋಡಬಹುದು ಏನು ಲಕ್ಷಾಂತರ ದ್ವೀಪಗಳಿಂದ ಏನಪ್ಪ ಅಂದರೆ ಇದು ಕಂಗೊಳಿಸುತ್ತದೆ ಹಾಗಾಗಿ ಮೈಸೂರು ಅರಮನೆ ನೋಡಲು ತುಂಬ ಸುಂದರವಾಗಿ ಕಾಣುತ್ತದೆ ನೋಡಿ ಹಾಗೆ ಇದನ್ನು ಬರೆದವ್ರು ಯಾರಪ್ಪ ಅಂದರೆ ಅಡವಿಯಪ್ಪ ಏಳನೇ ತರಗತಿ ವಿದ್ಯಾರ್ಥಿ ನಿಮಗೆ ಇಷ್ಟು ಅರ್ಥವಾಗಿದೆ ಎಂದು ಭಾವಿಸುತ್ತೇನೆ ಮಕ್ಕಳೇ ಧನ್ಯವಾದಗಳು